ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನ ಆದೇಶ ವಿಧಾನದಿಂದ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಇದನ್ನ ಬಿಡಿಸುವಂತ ಪ್ರಯತ್ನ ಮಾಡೋಣ. ನಾನು ತೆಗೆದುಕೊಂಡ ಉದಾಹರಣೆ ಯಾವುದು ಅಂತಂದ್ರೆ 2x + y = 3, ಇದನ್ನ ಸಮೀಕರಣ 1 ಅಂತ ಅನ್ಕೊಳ್ಳೋಣ. ಇನ್ನೊಂದು 2x + 3y = 5, ಇದು ಸಮೀಕರಣ 2 ಅನ್ಕೊಳ್ಳೋಣ. ಈ ಎರಡು ಸಮೀಕರಣಗಳನ್ನ ಆದೇಶ ವಿಧಾನದಿಂದ ಬಿಡಿಸಬೇಕು ಅಂದ್ರೆ ಯಾವ್ಯಾವ ಹಂತಗಳನ್ನು ನಾವು ಅನುಸರಿಸಬೇಕು ಅನ್ನೋದನ್ನ ಈಗ ಮೊದಲೊಂದ್ಸಲ ಗಮನಿಸ್ಕೊಂಬಿಡೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ಒಂದು ಸಮೀಕರಣವನ್ನ ನಾವೇನ್ ಮಾಡ್ಕೋಬೇಕು ಇದರಲ್ಲಿ ಅಂದ್ರೆ y = x + c ಅಥವಾ x = y + c ರೂಪದಲ್ಲಿ ಬರ್ಕೋಬೇಕಾಗತ್ತೆ. ಅದಾದ ನಂತರ ಆ ಬಂದಂತಹ ಬೆಲೆಯನ್ನ ನಾವು ಇನ್ನೊಂದು ಸಮೀಕರಣದಲ್ಲಿ ಆದೇಶ ಮಾಡಬೇಕು. ಅವಾಗ ನಮ್ಗೆ ಏನಾಗುತ್ತೆ, ಒಂದು ಚರಾಕ್ಷರದ ಬೆಲೆ ನಮಗೆ ಸಿಗತ್ತೆ. ಆಗ ಸಿಕ್ಕ ಬೆಲೆ ಅದನ್ನ ನಾವು ಈಗ ಅಲ್ಲಿ ಏನ್ ಬರ್ಕೊಂಡಿರ್ತೀವಲ್ಲ, y = x = y + c ರೂಪದಲ್ಲಿ ಬರ್ಕೊಂಡಿರ್ತೀವಲ್ಲ, ಅದರಲ್ಲಿ ಹಾಕಿ ಇನ್ನೊಂದು ಚರಾಕ್ಷರದ ಬೆಲೆಯನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಹಾಗಾದ್ರೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಈಗ ಉದಾಹರಣೆಯೊಂದಿಗೆ ನೋಡೋಣ. ನಾನೀಗ ಏನ್ ಮಾಡ್ತೇನೆ, ಈ ಎರಡು ಸಮೀಕರಣಗಳಲ್ಲಿ ಮೊದಲನೇ ಸಮೀಕರಣವನ್ನು ತಗೊಳ್ತೀನಿ. ಯಾವ್ದಾದ್ರು ಒಂದು ತಗೋಬಹುದು ನೀವು, ನಾನೀಗ ಮೊದಲನೇ ಸಮೀಕರಣ ತಗೊಂಡಿದ್ದೇನೆ. ಹಾಗಾದ್ರೆ ಆದಷ್ಟು ಏನ್ ಮಾಡಿ ಅಂತಂದ್ರೆ, ಯಾವ್ದು ಚರಾಕ್ಷರ ಜೊತೆಗೆ ಏನು ಸಂಖ್ಯಾ ಸಮಗಣಕ ಇಲ್ವೋ ಅಂತ ಚರಾಕ್ಷರವನ್ನು ಮೊದಲು ಆಯ್ಕೆ ಮಾಡ್ಕೊಳ್ಳಿ. ಈಗ ಎರಡನೇ ಚರಾಕ್ಷರದಲ್ಲಿ ಎರಡು ಚರಾಕ್ಷರಗಳ ಜೊತೆಗೆ ಸಂಖ್ಯಾ ಸಹಗುಣಕ ಇದೆ. ಮೊದಲೇ ಸಮೀಕರಣದಲ್ಲಿ ವಾಯ್ ಜೊತೆ ಯಾವುದು ಸಂಖ್ಯಾ ಸಹಗುಣಕ ಇಲ್ಲ, ಆದ್ರಿಂದ ಅದನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಈಗ ಹಂಗಾರೆ ಏನಾಯ್ತು, ಈಗ ನಾ ಏನ್ ಮಾಡ್ಬೇಕು, ಇದನ್ನ y = x + c ರೂಪದಲ್ಲಿ ಬರ್ಕೋಬೇಕು, ಇಲ್ಲಾಂದ್ರೆ x = y + c ರೂಪದಲ್ಲಿ ಬರ್ಕೋಬೇಕು. ನಾನು ಇದನ್ನ y = x + c ರೂಪದಲ್ಲಿ ಬರ್ಕೋತೇನೆ, ಯಾಕಂದ್ರೆ ವಾಯ್ ಜೊತೆ ಯಾವುದೇ ಸಹಗುಣಕ ಇಲ್ಲ. y = 3 ಹೇಗೆ ತಂಗ -2x, ಈ ಕಡೆ ಬಂದ್ರೆ -2x ಆಯ್ತು. ಆದ್ರಿಂದ ವಾಯ್ ನ ಬೆಲೆ 3 - 2x ಆಯ್ತು. ಇದನ್ನು ನಾನು ಸಮೀಕರಣ 3 ಅಂತ ಅನ್ಕೊಳ್ತೇನೆ. ಈಗ ನನಗೆ ವಾಯ್ ನ ಬೆಲೆ ಸಿಕ್ಕಿದೆ, ವಾಯ್ ಅಂತಂದ್ರೆ 3 - 2x. ಹಾಗಾದ್ರೆ ಇದನ್ನ ನಾನೇನ್ ಮಾಡ್ತೀನಿ, ಈಗ ಸಮೀಕರಣ ನಾನು 1 ತಗೊಂಡಿದ್ನಲ್ಲ, ಈಗ ಇದನ್ನ ಎರಡನೇ ಇನ್ನೊಂದರಲ್ಲಿ ಹಾಕ್ಬೇಕು, ಎರಡನೇ ಸಮೀಕರಣದಲ್ಲಿ ಹಾಕೋಣ. ಎರಡನೇ ಸಮೀಕರಣ ಯಾವುದು, 2x + 3y = 5. ಈಗ ವಾಯ್ ಎಲ್ಲಿದೆನೋ ಆ ಜಾಗದಲ್ಲಿ 3 - 2x ಅನ್ನ ಆದೇಶ ಮಾಡ್ಬೇಕಾಗತ್ತೆ. ಅಂದ್ರೆ 2x ಹೆಂಗಿರ್ಲಿ, +3 × (y) ಅಂತಂದ್ರೆ 3 - 2x (complete) = 5 ಹೆಂಗೈತಿ, ಹಂಗ 2x ಹೆಂಗಿರ್ಲಿ ಪ್ಲಸ್ ಇದು 3 ಗುಣಾಕಾರದ ಬ್ರಾಕೆಟ್ ಗೆ ಗುಣಿಸ್ರಿ, 3 × 3 = 9 -3 × 6x = 5. ಇದನ್ನ ಇನ್ನಷ್ಟು ಸಂಕ್ಷಿಪ್ತಗೊಳಿಸಿದಾಗ ಇಲ್ಲಿ 2x ಇದೆ, ಇಲ್ಲಿ 6x ಇದೆ. ಹಾಗಾದ್ರೆ 6 ರಲ್ಲಿ 2 ಹೋದ್ರೆ 4x ಉಳಿತು, ದೊಡ್ಡಂಕಿ ಚಿಹ್ನೆ ಮೈನಸ್ = 5 ಹೆಂಗೈತೆ ಹಂಗಿರ್ಲಿ, ಈ 9 ಈ ಕಡೆ ತಂಬರೋಣ, ಅವಾಗ -9 ಆಯ್ತು. ಇನ್ನು -4x = 9 ರಲ್ಲಿ 5 ಹೋದ್ರೆ 4, ದೊಡ್ಡಂಕಿ ಚಿಹ್ನೆ ಮೈನಸ್ -4x - -4 ಈ ಕಡೆ ಗುಣಾಕಾರ ಇತ್ತು, ಈ ಕಡೆ ಬಂದ್ರೆ ಭಾಗಾಕಾರ. ಕೆಲವು ಸಲ ಏನೋ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ -4 ಈ ಕಡೆ +4 ಅಂತ ಬರ್ಕೊಳ್ಳೋ ಚಾನ್ಸ್ ಇರುತ್ತೆ, ಬಟ್ ಇದು ಆಗಲ್ಲ. -4 × x ಇದ್ದ ಹಾಗೆ -4 ಈ ಕಡೆ ತಗೊಂಡ್ರೆ ಭಾಗಲೇ -4 ಆಗತ್ತೆ. ಈಗ x = 4 / 4 / -×- ಆಯ್ತು. ಆದ್ರಿಂದ x ನ ಬೆಲೆ ಪ್ಲಸ್, ಈಗ ನಾವು x ನ ಬೆಲೆಯನ್ನ ಸಮೀಕರಣ 3 ರಲ್ಲಿ ಆದೇಶ ಮಾಡೋಣ. ಹಾಗಾದ್ರೆ ಏನಾಯ್ತು, ಸಮೀಕರಣ 3 ಏನು, y = 3 - 2x ಆಗಿದೆ. y = 3 - 2 × x ಅಂತಂದ್ರೆ 1, y = 3 - 2 / 2 ಆಗತ್ತೆ. ಈಗ y = 1, ಇದು ಏನಪ್ಪಾ ಅಂದ್ರೆ y ನ ಬೆಲೆ ಆಗಿದೆ. ಆದ್ರಿಂದ ಈ ಸಮೀಕರಣದ ಪರಿಹಾರಗಳು ಯಾವುದು ಅಂದ್ರೆ x = 1 ಮತ್ತು y = 1 ಆಗಿವೆ. ಈಗ ಇದನ್ನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೂ ಒಂದು ಪ್ರಾಬ್ಲಮ್ ಅನ್ನ ಮಾಡೋಣ, ಇದರಲ್ಲಿ ಚರ್ಚೆ ಮಾಡೋಣ. ಆಗ ಆ ಪ್ರಾಬ್ಲಮ್ ಯಾವುದು ಅಂತಂದ್ರೆ, 3x + 2y = 7, ಇದನ್ನ ಸಮೀಕರಣ 1 ಅನ್ನೋಣ, 2x + 5y = 12, ಇದನ್ನ ಸಮೀಕರಣ 2 ಅನ್ನೋಣ. ಈಗ ನಾವು ಇದನ್ನ y = x + c ಅಥವಾ x = y + c ಇದ್ದಲ್ಲಿ ಬರ್ಕೋಬೇಕಲ್ವಾ. ಹಾಗಾಗಿ ಬರ್ಕೋಬೇಕಾದ್ರೆ ಎಲ್ಲದರ ಜೊತೆನೂ ಚರಾಕ್ಷರ ಇದೆ, ಆದ್ರಿಂದ ನೀವು ಯಾವ ಸಮೀಕರಣವನ್ನು ತೆಗೆದುಕೊಂಡ್ರು ಏನಪ್ಪ ನಡೆಯುತ್ತೆ. ಹಾಗಾದ್ರೆ ಇದರಲ್ಲಿ ನಾನೇನ್ ಮಾಡ್ತೀನಿ, ಈಗ ಸಮೀಕರಣ 1 ತಗೊಳ್ತೇನೆ. ಅದನ್ನ ಏನಪ್ಪಾ ಅಂದ್ರೆ ನಾನು y = x = 3x = y - 2y, ಈಗ x = 7 - 2y, ಈ ಕಡೆ 3 ಈ ಕಡೆ ಬಂದ್ರೆ ಬಾಗ್ಲೇ 3 ಆಯ್ತು. ಇದನ್ನ ಸಮೀಕರಣ 3 ಅನ್ನೋಣ. ಹಂಗಾರೆ x ನ ಬೆಲೆ ಏನಾಯ್ತು, ಈಗ ನಮ್ಗೆ 7 - 2y / 3 ಆಯ್ತು.
ಈ ಎಕ್ಸ್ ನ ಬೆಲೆಯನ್ನ ನಾವೀಗ ಎದರಿಂದ ತಗೊಂಡಿದ್ದೀವಿ, ಒಂದರಿಂದ ಬಂತು ನಮ್ಗೆ. ಈಗ ಸಮೀಕರಣ ಎರಡರಲ್ಲಿ ಇದರ ಬೆಲೆಯನ್ನ ನಾ ಎಕ್ಸ್ ಇದ್ದಲ್ಲಿ ಈ 7 - 2 / 3 ಹಾಕಣ್ಣ ಹಾಕೋಣ. ಸಮೀಕರಣ 2x + 5y = 12 ಇದು ಎರಡನೇ ಸಮೀಕರಣ ಆಗಿದೆ. ಈಗ ಇದರಲ್ಲಿ ಎಕ್ಸ್ ನ ಬೆಲೆ ಹಾಕೋಣ, 2 ಹೆಂಗ ತಂಗಿರಲಿ ಇಂಟು ಎಕ್ಸ್. ಎಕ್ಸ್ ಅಂತಂದ್ರೆ ಈ ಬೆಲೆನ ನಾವು ಹಾಕ್ಬೇಕೀಗ, 7 - 2y / 3 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 5y = 12. ನಾನೇನು ಮಾಡಿಲ್ಲ, ಜಸ್ಟ್ ಏನಪ್ಪಾ ಅಂದ್ರೆ ಎಕ್ಸ್ ಇದ್ದಲ್ಲಿ ಅದರ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಇದರೇ ಆದೇಶ ವಿಧಾನ ಅಂದ್ರೆ ಇಲ್ಲಿ ನಾ ಎಕ್ಸ್ ನ ಬೆಲೆಯನ್ನ ಆದೇಶ ಮಾಡಿದ್ದೇನೆ. ಅಂದ್ರೆ ಈಗ 2 ರಿಂದ ನಾನು ಮಲ್ಟಿಪ್ಲೈ ಮಾಡಬೇಕು. ಇದು ಭಿನ್ನ ರಾಶಿಯ ಗುಣಾಕಾರ ಇದ್ದಂಗ ಅಂಶ ಅಂಶವನ್ನು ಗುಣಿಸಬೇಕು, ಛೇದ ಛೇದವನ್ನು ಗುಣಿಸಬೇಕು. ಛೇದದಲ್ಲಿ ಒಂದಿದೆ ಅದು 3 / 3 ಆಗುತ್ತೆ. ಅಂಶಕ್ಕೆ ಗುಣಿಸಿದ್ರೆ 7 / 14 - 2 / 4y ಪ್ಲಸ್ 5y ಹೆಂಗ ತಂಗಿರಲಿ = 12. ಈಗ ನೋಡಿದ್ರೆ ಇದೊಂದು ಭಿನ್ನ ರಾಶಿ, ಇದೊಂದು ಭಿನ್ನ ರಾಶಿ, ಇಲ್ಲಿ ಏನು ಇಲ್ಲಾಂದ್ರೆ ಒಂದಿರುತ್ತೆ. ಈಗ ಭಿನ್ನ ರಾಶಿ ರೂಪದಲ್ಲಿ ಯಾವ ಇದ್ದಾಗ ಯಾವ ರೀತಿ ನೀವು ಲೆಕ್ಕ ಮಾಡ್ತೀರೋ ಅದೇ ರೀತಿ ಕೂಡಿಸಿ ಅಂದ್ರೆ ಛೇದನ ಸಮ ಮಾಡ್ಕೋಬೇಕಾಗತ್ತೆ. ಇಲ್ಲಿ 3 ಮತ್ತು ಏನು ಇಲ್ಲಾಂದ್ರೆ 1 ಇರುತ್ತೆ. ಈ 3 ಮತ್ತು 1 ರ ಲಸಾ ತೆಗೆದ್ರೆ 3 ಬರುತ್ತೆ. ಇನ್ನ ಇದಕ್ಕೆ ಎಷ್ಟಲೇ ಇಲ್ಲಿ 3 ಇದ್ರಿಂದ 3 1ಲೇ ಗುಣಿಸ್ಬೇಕು, ಇದಕ್ಕೆ 3ಲೇ ಗುಣಿಸ್ಬೇಕಾಗತ್ತೆ. ಅಂದ್ರೆ ಇವೆರಡನ್ನು ಗುಣಿಸಿದಾಗ 14 - 4y = 1ಲೇ 4y ಆಯ್ತು. ಇನ್ನ ಪ್ಲಸ್ 5 - 3 = 15y ಆಯ್ತು = 12. ಈಗ ಇಲ್ಲಿ ವಾಯ್ ಇದೆ, ಇಲ್ಲಿ ವಾಯ್ ಇದೆ, ಇನ್ನು ಎರಡನ್ನು 14 ಹಿಂಗೆ ತಂಗ ಬರೋಣ. ಇಲ್ಲಿ ಎರಡು ನೋಡ್ರಿ ವಾಯ್ ಇರೋದ್ರಿಂದ 14 - 15 ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ 15 - 4 ಹೋದ್ರೆ 11 ವಾಯ್ ಉಳಿತು, ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ ಡಿವೈಡ್ ಬೈ ಈ ಕಡೆ 3 ಇತ್ತು, ಈ ಕಡೆ ತಂದ್ಬರೋಣ. ಗುಣಾಕಾರ ಇದ್ದ ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು, ಭಾಗಾಕಾರ ಇದ್ದ ಈ ಕಡೆ ಬಂದ್ರೆ ಗುಣಾಕಾರ ಆಯ್ತು. ಅಂದ್ರೆ 12 - 3 = 36 ಆಯ್ತದ. 14 + 11y = 12 - 3 = 36. ಈಗ 11y = 36 - ಈ ಕಡೆ ಪ್ಲಸ್ ಈ ಕಡೆ ಬಂದ್ರೆ -14 ಆಯ್ತು. 11y = 36 - 14 ಹೋದ್ರೆ 22 ಉಳಿತು. ಇನ್ನ y = 22/11 ಆಯ್ತು. ಅಂದ್ರೆ y = 11 / 22 ಇನ್ನ ವಾಯ್ ನ ಬೆಲೆ ಸಿಕ್ತು ನಮ್ಗೆ ಈಗ 2 ಸಿಕ್ತು. ಈ ವಾಯ್ ನ ಬೆಲೆಯನ್ನ ಸಮೀಕರಣ 3ರಲ್ಲಿ ಹಾಕಿ ಸಂಕ್ಷಿಪ್ತ ಮಾಡಿದಾಗ ನಮ್ಗೆ ಏನಾಗುತ್ತೆ, ಎಕ್ಸ್ ನ ಬೆಲೆ ಸಿಗತ್ತೆ. ಆದ್ರಿಂದ x = 7 - 2y / 3 ಮಾಡ್ಕೊಂಡಿದ್ವಲ್ಲ, ಈಗ ಇದರಲ್ಲಿ ವಾಯ್ ನ ಬೆಲೆಯನ್ನ ಹಾಕೋಣ. x = 7 - 2y ಅಂದ್ರೆ 2 × y. ವಾಯ್ ಬೆಲೆ ಎಷ್ಟಿದೆ, 2 ಇದೆ, ಡಿವೈಡ್ ಬೈ 3. x = 7 - 2 / 4 ಆಯ್ತು, ಭಾಗಲೇ 3. x = 7 - 4 / 3 / 1. ಆದ್ರಿಂದ x = 3 ಆಯ್ತು. ಈ ರೀತಿ ಏನಪ್ಪಾ ಅಂದ್ರೆ ಇದನ್ನ ನಾವು ಆದೇಶ ವಿಧಾನದಿಂದ ಬಿಡಿಸಬಹುದು. ಇದು ನಿಮಗೆ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತು ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸ